ಚುಕ್ಕೋಡಿ ಪಟ್ಟಣದ ಕುಂದಕುಂದಾಚಾರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಲಸಿಕಾ ಅಭಿಯಾನಕ್ಕೆ ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಹಾಗೂ ಜಗದೀಶ್ ಕವಟಿಗಿಮಠ್ ಮತ್ತು ವೀನಾ ಕವಟಿಗಿಮಠ್ ಚಾಲನೆ ನೀಡಿದರು. ಸುರಕ್ಷಿತ ನಗರವನ್ನಾಗಿ ರೂಪಿಸಲು ಪಣ ತೊಟ್ಟಿರುವ ಚುಕ್ಕೋಡಿ ಪುರಸಭೆ ನಗರಾದ್ಯಂತ ಕೋವಿಡ್ ಲಸಿಕಾ ಅಭಿಯಾನ ನಡೆಸುತ್ತಿದ್ದು ಇಂದು ಒಂದೇ ದಿನದಲ್ಲಿ 1,000 ಜನರಿಗೆ ಕೋವಿಡ್ ಲಸಿಕೆ ಹಾಕುವ ಗುರಿ ಹೊಂದಿದೆ ಎಂದು ಪುರಸಭಾ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಹೇಳಿದರು. ಅವರು ಚುಕ್ಕೋಡಿಯ ಕುಂದಕುಂದಾಚಾರ ಶಾಲೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಪುರಸಭಾ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಚುಕ್ಕೋಡಿಯಲ್ಲಿ ಸಂಜೆ 5 ಗಂಟೆವರೆಗೆ ಲಸಿಕೆ ಲಭ್ಯ. ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಅಭಿಯಾನವನ್ನು ಯಶಸ್ವಿಗೊಳಿಸಲು ಬಡಾವಣೆ ನಿವಾಸಿಗಳ ಸದಸ್ಯರು ಹಾಗೂ ಪ್ರತಿಷ್ಠಿತ ಸರ್ಕಾರೇತರ ಸಂಸ್ಥೆಗಳ ಜೊತೆ ಸೇರಿ ಕಾರ್ಯಕ್ರಮ ರೂಪಿಸಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ಲಸಿಕೆ ಡೋಸ್ ಹಾಕಿಸಿಕೊಳ್ಳಬೇಕೆಂದು ತಿಳಿಸಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅದಮ್ ಗಣೇಶ್ ವಾಡಿ, ವೀನಾ ಕವಟಿಗಮಠ್, ನಾಗೇಶ್ ಮೇದಾರ್, ವಿಶ್ವನಾಥ್ ಕಾಮಗೌಡ, ಸಂತೋಷ್ ಜೋಗುಳೆ, ಪುರಸಭಾ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ, ಹಿರಿಯ ನ್ಯಾಯವಾದಿ ಡಿಜೆ ಗುಂಡೆ, ಡಾಕ್ಟರ್ ಸಂತೋಷ್ ಕುನ್ನೂರೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ದೀಪಾ ಕಾಳೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಳೆದ 2 ವರ್ಷಗಳಲ್ಲಿ ಕೊರೋನಾ ಭಾರತವನ್ನಷ್ಟೇ ಅಲ್ಲ ವಿಶ್ವವನ್ನೇ ಒಂದು ವ್ಯಾಪಕವಾಗಿ ಹರಡಿ ಮನುಕುಲಕ್ಕೆ ಒಂದು ಮಾರಕವಾಗಿ ಪದಿಸಿದೆ. ಎಷ್ಟೋ ಜನ ನಾವು ತಾಯಿ ತಂದೆಯರನ್ನ, ಅಕ್ಕ ತಂಗಿಯರನ್ನ, ತಮ್ಮರನ್ನ, ಗೆಳೆಯರನ್ನ, ಮಿತ್ರರನ್ನ, ರಾಷ್ಟ್ರೀಯ ಎಷ್ಟು ಒಳ್ಳೆ ಒಳ್ಳೆ ಹಿರಿಯ ರಾಜಕಾರಣಿಗಳನ್ನ, ಮಹೋನ್ನತ ನಾಯಕರನ್ನ ಕಳ್ಕೊಂಡು ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಎಲ್ಲರಿಗೂ ಮುಕ್ತವಾಗಿ ಹಾಗೂ ಫ್ರೀಯಾಗಿ ಲಸಿಕೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ರಾಷ್ಟ್ರಾದ್ಯಂತ ಸುಮಾರು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದಾಗ ದೇಶ ವಿದ್ರೋಹಿ ಶಕ್ತಿಗಳು ಇದನ್ನು ಲಸಿಕೆ ತೊಗೊಂಡ್ರೆ ಸಮಸ್ಯೆ ಆಗುತ್ತೆ, ಅದ್ರ ಬಗ್ಗೆ ಅಪಪ್ರಚಾರ ಮಾಡಿ ಜನರನ್ನ ದೂರಿಡಲಿಕ್ಕೆ, ಲಸಿಕೆಯಿಂದ ದೂರಿಡಲಿಕ್ಕೆ ಕಾರಣ ಅಂತ ಒಂದು ತದನಂತರ 2ನೇ ವೇವ್ ಬಂದಾಗ ಅವ್ರು ಯಾರ್ಯಾರು ವಿದ್ರೋಹ ಶಕ್ತಿಗಳು ಇದ್ದು ಅವರ ಮಧ್ಯದಲ್ಲಿ ಬಂದಿದ್ದು ಇದು ಒಂದು ವಿಪರ್ಯಾಸ ಅಂತೇಳಿ ನಾ ಭಾವಿಸ್ತೇನೆ. ಯಾಕಂದರೆ ಜನರಿಗೆ ಮಿಸ್ಲೀಡ್ ಮಾಡಿದ್ರು, ನಂತರದಲ್ಲಿ ತಾವೇ ಬಂದು ತೊಗೊಂಡ್ರು. ಇವಾಗ ಜನರಿಗೆ ಅರಿವು ಮೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಒಂದು ಸಂತಸದ ವಿಷಯ. ನಾವೆಲ್ಲರೂ ಭಾರತೀಯರು ಸೇರಿ ಈ ಒಂದು ರೋಗವನ್ನು ಅತಿ ಪರಿಣಾಮಕಾರಿಯಾಗಿ ಹೊರದೂಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ವಿಶೇಷವಾಗಿ ಚುಕ್ಕೋಡಿ ಪುರಸಭೆಯ ತಂಡ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆಯವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಯಾವಾಗಿಂದ ಲಸಿಕೆ ಕಾರ್ಯಕ್ರಮ ಪ್ರಾರಂಭ ಎಲ್ಲ ಕಡೆ ಅದ್ರ ಬಗ್ಗೆ ಒಂದು ನೆಗೆಟಿವ್ ಇದನ್ನಿದ್ದಾಗ ಕೂಡ ಚುಕ್ಕೋಡಿ ನಗರದಲ್ಲಿ ಲಸಿಕೆ ಪ್ರಾರಂಭ ಮಾಡಿ ಇವತ್ತು ನಿನ್ನೆವರೆಗೆ 92% ಲಸಿಕಾ ಕಾರ್ಯಕ್ರಮ ಪೂರ್ಣಗೊಂಡಿದ್ದು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿಕೆ ಹೆಮ್ಮೆ ಅನಿಸ್ತೀನಿ. ಅದಕ್ಕೆ ನನ್ನ ಚುಕ್ಕೋಡಿ ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಅಭಿನಂದನಾ ಅರ್ಹರು. ಆ ನಿಟ್ಟಿನಲ್ಲಿ ಚುಕ್ಕೋಡಿ ಆರೋಗ್ಯ ಇಲಾಖೆ, ಚುಕ್ಕೋಡಿ ಪುರಸಭೆ ಸಹಯೋಗದಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಒಂದು ನಮ್ಮ ನಗರಕ್ಕೆ ಪೂರೈಕೆ ಲಸಿಕೆ ಪೂರೈಕೆ ಆಗುವಂಥ ಕೆಲಸದಲ್ಲಿ ಸಚಿವರಾದ ಶಶಿಕಲಾ ಜೊಲ್ಲೆಯವರಿರ್ಬೋದು, ಸಂಸದರಾದ ನಸಬ್ ಜೊಲ್ಲೆಯವರಿರ್ಬೋದು ಹಾಗೂ ವಿಧಾನಪರಿಷತ್ ಸಚಿವರಾದ ಮಹೇಶ್ ಕೋಟೆ, ನಮ್ಮ ನಾಯಕರಾದ ಸಚಿವರಾದ ಮಹೇಶ್ ಕತ್ತಿ ಇವರೆಲ್ಲರೂ ಒಂದು ಸಹಾಯ ಸರ್ಕಾರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿದ್ವಿ. ಚುಕ್ಕೋಡಿ ನಗರದಲ್ಲಿ ಎಲ್ಲ ಪುರಸಭಾ ಸದಸ್ಯರು ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಈ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ಚುಕ್ಕೋಡಿ ನಗರದ ಜನತೆ ಭಾಗವಹಿಸಿ ಈಗ ಇವತ್ತು ನಿನ್ನೆ 92% ಎತ್ತು ಬಹುಶಃ 100% ರೀಚ್ ಆಗುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ವಿ. ಅದು ಸಕ್ಸಸ್ ಆದರೆ 2ನೇ ಲಸಿಕಾ ಕಾರ್ಯಕ್ರಮ ಕೂಡ ನಾವು ಅತಿ ಶೀಘ್ರದಲ್ಲಿ ಮತ್ತೆ ಕಾರ್ಯಕ್ರಮವನ್ನು ಅಣಿಗೊಳ್ತೇವೆ ಅಂತೇಳಿ ಪತ್ರಿಕಾ ಪ್ರಕಟಣೆ ಮೂಲಕ ಹೇಳಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಂದಕುಂದಾಚಾರ ಶಾಲೆಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ಸಂಜೆವರೆಗೆ ಇರ್ತದೆ ಈ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ಬೇಕಂತೇಳಿ.